ದೇವಸ್ಥಾನಕ್ಕೆ ಆಗಮಿಸುತ್ತಿರುವಂತಹ ಎಲ್ಲಾ ಭಗವತ್ ಭಕ್ತರನ್ನು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ, ಅದೇ ರೀತಿ ಬ್ರಹ್ಮಪುರೇಶ್ವರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದೇವಸ್ಥಾನದ ಬಲಭಾಗದ ಕೌಂಟರ್ನಲ್ಲಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಅದೇ ರೀತಿ ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ಕೊಡುವಂತಹ ಭಕ್ತ ಮಹಾಶಯರು ತಮ್ಮ ದೇಣಿಗೆಯನ್ನು ಕೊಟ್ಟು ರಶೀದಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ನಾಳೆ ದೇವಸ್ಥಾನಕ್ಕೆ ಆಗಮಿಸುವಂತಹ ಭಕ್ತರು ಬೆಳಿಗ್ಗೆ ತುಳಸಿ, ಕೇಪಳವು, ತೆಂಗಿನಗರಿ, ವೀಳ್ಯದೆಲೆ, ಕೊಬ್ಬರಿಕಾಯಿ, ಸಿಂಗಾರವನ್ನು ತಂದು ದೇವರಿಗೆ ಒಪ್ಪಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ನಾಳೆ ದಿನ ದೇವಸ್ಥಾನಕ್ಕೆ ಆಗಮಿಸುವಂತಹ ಭಗವದ್ಭಕ್ತರು ದೇವರಿಗೆ ಗರಿಕೆ, ತುಳಸಿ, ಕೇಪಳ ಹೂವು, ತೆಂಗಿನಗರಿ, ವೀಳ್ಯದೆಲೆ, ಕೊಬ್ಬರಿಕಾಯಿ, ಸಿಂಹಾರವನ್ನು ತಂದು ದೇವರಿಗೆ ಒಪ್ಪಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ದೇವಸ್ಥಾನದ ಬಲಭಾಗದ ಕೌಂಟರ್ನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಅದೇ ರೀತಿ ಬ್ರಹ್ಮಕಲಶೋತ್ಸವಕ್ಕೆ ದೇಣಿಗೆಯನ್ನು ಕೊಡುವಂತಹ ಭಕ್ತ ಮಹಾಶಯರು ತಮ್ಮ ದೇಣಿಗೆಯನ್ನು ಕೊಟ್ಟು ರಶೀದಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಬಂದಂತಹ ಸಮಸ್ತ ಭಗವದ್ಭಕ್ತರಿಗೆ ದೇವಸ್ಥಾನದ ಮುಂಭಾಗದಲ್ಲಿ ತೀರ್ಥ ಪ್ರಸಾದ ವ್ಯವಸ್ಥೆ ಇದೆ. ತಾವು ಶ್ರೀ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರ ಅದೇ ರೀತಿ ಬ್ರಹ್ಮಕಲಶೋತ್ಸವಕ್ಕೆ ದೇಣಿಗೆಯನ್ನು ಕೊಡುವಂತಹ ಭಕ್ತ ಮಹಾಶಯರು ದೇವಸ್ಥಾನದ ದೇವಾಲಯ ಸಂದರ್ಭದಲ್ಲಿ ದೇಣಿಗೆಯನ್ನು ಕೊಟ್ಟು ಎಲ್ಲಾ ಸಮಿತಿಯ ಸದಸ್ಯರು ನಾಳೆ ಮಧ್ಯಾಹ್ನ